ಇವತ್ತಿನ ಎಪಿಸೋಡ್ನಲ್ಲಿ ನಾನು ನಿಮಗೆ ಒಂದು ತುಂಬ ಫೇಮಸ್ ಆದಂಥ ಡಿಶ್ ಹೇಳ್ಕೊಡ್ತೀನಿ, ಸ್ವೀಟ್ ಆ್ಯಂಡ್ ಸಾರ್ ವೆಜಿಟೇಬಲ್ಸ್ ವಿತ್ ಪನೀರ್. ನೀವು ಸೈಡ್ ಡಿಶಸ್ ಚೆನ್ನಾಗಿರಬೇಕು ಫ್ಲೇವರಲ್ಲಿ ಅಂತ ಅಂದರೆ ಈ ರೆಸಿಪಿ ನಿಮಗೆ ಸರಿಯಾದ್ದು. ಇದು ನೀವು ಯಾವುದೇ ಚೈನೀಸ್ ಹೋಟ್ಲಿಗೆ ಹೋದರೂ ಖಂಡಿತವಾಗ್ಲೂ ಸಿಕ್ಕೇ ಸಿಗುತ್ತೆ ಮತ್ತು ತುಂಬ ರುಚಿಯಾಗಿರುತ್ತೆ. ಇದು ಇದರಲ್ಲಿ ನಾವು ಕೆಚಪ್ ಮತ್ತು ಸೋಯಾ ಸಾಸ್ ಎರಡೂ ಉಪಯೋಗಿಸ್ತೀವಿ ಸ್ವೀಟ್ ಮತ್ತು ಹುಳಿ ಬರೋದಕ್ಕೆ. ಇದಕ್ಕೆ ಬೇಕಾಗುವ ಇಂಗ್ರೀಡಿಯೆಂಟ್ಸ್ ಏನೇನೆಂದರೆ ಹೂಕೋಸು, ಕ್ಯಾರೆಟ್, ಪನ್ನೀರು, ಸ್ಪ್ರಿಂಗ್ ಆನಿಯನ್ಸ್, ಬೆಳ್ಳುಳ್ಳಿ, ಹಸಿಮೆಣಸಿನಕಾಯಿ, ಎಣ್ಣೆ, ಶುಂಠಿ ಪೇಸ್ಟ್, ಮೆಣಸು ಮತ್ತು ಉಪ್ಪು. ನೀವು ನಿಮಗೆ ಬೇಕಾದ ತರಕಾರಿಗಳನ್ನ ಉಪಯೋಗಿಸ್ಬೋದು. ಸಾಸ್ಗೆ ಬೇಕಾಗತ್ತೆ ಕೆಚಪ್, ರೆಡ್ ಚಿಲ್ಲಿ ಪೇಸ್ಟ್, ಕಾರ್ನ್ ಫ್ಲವರ್ ಮತ್ತು ಸೋಯಾ ಸಾಸ್. ನಾನು ಓಟ್ ಮೀನ್ನ ಸಪ್ರೇಟಾಗಿ ಮಾಡ್ಕೋತಾ ಇದ್ದೀನಿ. ಇದಕ್ಕೆ ಬೇಕಾಗತ್ತೆ ಓಟ್ಸ್, ಹಾಲು, ರೆಡ್ ಚಿಲ್ಲಿ ಫ್ಲೇಕ್ಸ್, ಕೊತ್ತಂಬರಿ ಸೊಪ್ಪು ಮತ್ತು ಮಶ್ರೂಮ್. ಮೊದಲಿಗೆ ನಾವು ಸಾಸ್ನ ಮಾಡೋದಕ್ಕೆ ಶುರು ಮಾಡೋಣ. ಟೊಮ್ಯಾಟೊ ಕೆಚಪ್, ರೆಡ್ ಚಿಲ್ಲಿ ಪೇಸ್ಟ್, ಕಾರ್ನ್ ಫ್ಲವರ್, ಮತ್ತು ಸೋಯಾ ಸಾಸ್. ಆಮೇಲೆ ಇದಕ್ಕೆ ಅರ್ಧ ಕಪ್ನಷ್ಟು ನೀರು ಹಾಕ್ಕೊಳ್ಳಿ. ಆಮೇಲೆ ಇದನ್ನು ವಿಸ್ಕ್ ಮಾಡ್ಕೊಳ್ಳಿ ಚೆನ್ನಾಗಿ. ಒಂದು ಸಾಸ್ ಪ್ಯಾನ್ ಮೇಲೆ ಈ ಮಿಕ್ಸ್ಚರ್ನ ತೊಗೊಳ್ಳಿ ಮತ್ತು ಕುದಿಸ್ಕೊಳ್ಳಿ ಇದನ್ನು. ಈ ಮಿಕ್ಸ್ಚರ್ನ ನೀವು ಸಾಸ್ ಪ್ಯಾನ್ಗೆ ಹಾಕ್ಕೊಳ್ಳಿ. ಕೂಡಿಸ್ಕೊತಾ ಇರಬೇಕು ಇದನ್ನು, ಗಡ್ಡೆ ಇಲ್ಲದೇ ಇರೋ ಹಾಗೆ ನೋಡ್ಕೋಬೇಕು ಈ ಸಾಸ್ನಲ್ಲಿ. ಇದರ ಗಟ್ಟಿನ ನೀವು ಅಡ್ಜಸ್ಟ್ ಮಾಡ್ಕೋಬೋದು, ಬೇಕು ಅಂದರೆ ತೆಳುನೂ ಮಾಡ್ಕೋಬೋದು, ನೀರು ಹಾಕೋಬೋದು ಇದಕ್ಕೆ. ಇದನ್ನು ಕುದಿಸ್ಕೊಳ್ಳಿ ಮತ್ತು ಪಕ್ಕಕ್ಕೆ ಇಟ್ಕೊಳ್ಳಿ. ಒಂದು ಪ್ಯಾನಲ್ಲಿ ಎಣ್ಣೆ ತಗೊಳ್ಳಿ. ಎಣ್ಣೆ ಬಿಸಿ ಆದಮೇಲೆ ಇದಕ್ಕೆ ಬೆಳ್ಳುಳ್ಳಿ ಹಾಕ್ಕೊಳ್ಳಿ, ಶುಂಠಿ, ಸ್ವಲ್ಪ ಹೊತ್ತು ಫ್ರೈ ಮಾಡ್ಕೊಳ್ಳಿ. ಆಮೇಲೆ ಬೇಕಾದ ತರಕಾರಿನ ಹಾಕ್ಕೊಳ್ಳಿ ಇದಕ್ಕೆ. ಇಲ್ಲಿ ನಾನು ತೊಗೊಂಡಿದ್ದೀನಿ ಕ್ಯಾರೆಟ್ ಮತ್ತು ಕಾಲಿಫ್ಲವರ್. ಹೈ ಫ್ಲೇಮ್ನಲ್ಲಿ ಸ್ಟೇರ್ ಫ್ರೈ ಮಾಡ್ಕೊಳ್ಳಿ ಇದನ್ನು. ಒಂದು ಸ್ವಲ್ಪ ಉಪ್ಪು ಹಾಕ್ಕೊಳ್ಳಿ. ಮತ್ತು ಹಸಿಮೆಣಸಿನ್ಕಾಯಿ ಸ್ಟರ್ ಫ್ರೈ ಮಾಡ್ಕೊಳ್ಳಿ. ತರಕಾರಿ ಸ್ವಲ್ಪ ಟೆಂಡರ್ ಆಗೋ ತನಕ. ನಿಮಗೆ ತರಕಾರಿ ಸಾಫ್ಟ್ ಮಾಡಬೇಕು ಅಂದರೆ ಇದನ್ನು ಮುಚ್ಚಿಟ್ಟು ಮೀಡಿಯಂ ಫ್ಲೇಮಲ್ಲಿ ಮಾಡ್ಕೋಬೋದು, ಆಗ ಸ್ಟೀಮಿಂದ ಸಾಫ್ಟ್ ಆಗೋಗುತ್ತೆ. ತರಕಾರಿ ಈಗ ಬೆಂದಾಗಿದೆ ಚೆನ್ನಾಗಿ. ಇದಕ್ಕೆ ನಾವು ಮಾಡ್ಕೊಂಡಿದ್ದ ಸಾಸ್ನ ಹಾಕ್ಕೊಳ್ಳಿ. ಬೇಕು ಅನ್ಸಿದ್ರೆ ಸ್ವಲ್ಪ ನೀರು ಹಾಕ್ಕೊಳ್ಳಿ ತೆಳು ಮಾಡ್ಕೋಬೇಕು ಅಂದರೆ. ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ, ತರಕಾರಿ ಇದ್ರ ಜೊತೆ ಚೆನ್ನಾಗಿ ಮಿಕ್ಸ್ ಆಗಬೇಕು. ಆಮೇಲೆ ಇದಕ್ಕೆ ಪನ್ನೀರ್ನ ಹಾಕ್ಕೊಳ್ಳಿ, ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಖಾರ ಉಪ್ಪು ಸರಿಯಾಗಿದೆಯಾ ಅಂತ ಇವಾಗ ನೀವು ಚೆಕ್ ಮಾಡ್ಕೋಬೋದು, ಬೇಕು ಅನ್ಸಿದ್ರೆ ಹಾಕ್ಕೋಬೋದು. ಸ್ವಲ್ಪ ಉಪ್ಪು ಕೂಡ ಹಾಕ್ಕೋಬೋದು. ಮಿಕ್ಸ್ ಮಾಡ್ಕೊಳ್ಳಿ. ಸಾಸ್ ಈಗ ಕುದೀತಿದೆ, ಫ್ಲೇಮ್ನ ನಾವು ಆಫ್ ಮಾಡ್ಕೋಬೋದು. ಗಾರ್ನಿಷಿಂಗಿಗೆ ಸ್ಪ್ರಿಂಗ್ ಆನಿಯನ್ಸ್ ಹಾಕ್ಕೊಂಡು ಪಕ್ಕಕ್ಕೆ ಇಟ್ಕೊಳ್ಳಿ. ಸಾಸ್ ಜೊತೆ ತಿನ್ನೋದಕ್ಕೆ ಓಟ್ ಮೀಲ್ಸ್ನ ನಾವು ಮಾಡ್ಕೊಳ್ಳೋಣ. ಒಂದು ಸ್ವಲ್ಪ ನೀರು ತೊಗೊಳ್ಳಿ, ಓಟ್ಸ್ ಹಾಕ್ಕೊಳ್ಳಿ, ಹಾಲು ಹಾಕ್ಕೊಳ್ಳಿ, ಒಂದು ಸ್ವಲ್ಪ ಉಪ್ಪು ಮತ್ತು ಮೆಣಸು ಹಾಕಿ ಇದು ಕುದಿಯೋದಕ್ಕೆ ಬಿಡಿ. ಓಟ್ ಮೀಲ್ ಈಗ ರೆಡಿಯಾಗಿದೆ. ಒಂದು ಬೌಲ್ಗೆ ಇದನ್ನು ನಾವು ಹಾಕೋಬೋದು. ಓಟ್ ಮೀಲ್ನ ಇನ್ನೊಂಚೂರು ಚೆನ್ನಾಗಿ ಮಾಡೋದಕ್ಕೆ ಇದಕ್ಕೆ ಮಶ್ರೂಮ್ನ ನಾವು ಹಾಕ್ಕೊಳ್ಳೋಣ. ಮೊದಲಿಗೆ ಸ್ಟರ್ ಫ್ರೈ ಮಾಡ್ಕೊಳ್ಳಿ. ಎಣ್ಣೆ ತೊಗೊಳ್ಳಿ ಒಂದು ಪ್ಯಾನ್ನಲ್ಲಿ, ಬಿಸಿ ಆದಮೇಲೆ ಇದು ಇದಕ್ಕೆ ಕಟ್ ಮಾಡ್ಕೊಂಡಿರೋ ಮಶ್ರೂಮ್ ಹಾಕ್ಕೊಳ್ಳಿ. ಈ ರೀತಿ ಮಶ್ರೂಮ್ ಹಾಕೋತಿದ್ದೀನಿ, ಸ್ಟರ್ ಫ್ರೈ ಮಾಡ್ಕೊಳ್ಳಿ. ಇದಕ್ಕೆ ನಾವು ಮಶ್ರೂಮ್ ಹಾಕ್ಕೊಳ್ಳೋದ್ರಿಂದ ಓಟ್ ಮೀಲ್ಸ್ಗೆ ಒಳ್ಳೆ ಟೆಕ್ಸ್ಚರ್ ಬರುತ್ತೆ. ಇದರಿಂದ ಇದನ್ನು ನೀವು ಹೈ ಫ್ಲೇಮಲ್ಲೇ ಮಾಡ್ಕೋಬೇಕು. ಮಶ್ರೂಮ್ ಸಾಫ್ಟ್ ಆಗೋ ತನಕ ಇದನ್ನು ನೀವು ಬೇಯಿಸ್ಕೊಳ್ಳಿ. ಮಶ್ರೂಮ್ ಈಗ ರೆಡಿಯಾಗಿದೆ. ಇದಕ್ಕೆ ಚಿಲ್ಲಿ ಫ್ಲೇಕ್ಸ್ ಹಾಕ್ಕೊಳ್ಳಿ. ಫ್ಲೇಮ್ನ ಆಫ್ ಮಾಡ್ಕೊಳ್ಳಿ. ಇದನ್ನು ನೀವು ಓಟ್ ಮೀಲ್ಸ್ಗೆ ಹಾಕೋಬೋದು. ಸ್ವಲ್ಪ ಕೊತ್ತಂಬರಿ ಸೊಪ್ಪು ಗಾರ್ನಿಷಿಂಗ್ ಹಾಕ್ಕೊಳ್ಳಿ. ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಉಪ್ಪು ಖಾರ ಎಲ್ಲ ಸರಿಯಾಗಿದೆಯಾ ಅಂತ ನೋಡ್ಕೋಬೋದು ನಾವೀಗ.
ಓಟ್ ಮೀಲ್ ಈಗ ಸಾಸ್ ಜೊತೆ ತಿನ್ನಕ್ಕೆ ರೆಡಿ ಆಗಿದೆ. ನನಗೆ ಇಂಡೋ ಚೈನೀಸ್ ರೆಸಿಪೀಸ್ ತುಂಬಾ ಇಷ್ಟ, ಇದನ್ನು ನಾನು ತುಂಬ ಮನೇಲಿ ಮಾಡ್ತೀನಿ. ಮಕ್ಕಳಿಗೂ ಇದು ಖಂಡಿತವಾಗ್ಲೂ ಇಷ್ಟ ಆಗುತ್ತೆ, ನೂಡಲ್ಸ್ ಫ್ರೈಡ್ ರೈಸ್ ಜೊತೆ ಕೂಡ ತಿನ್ಬೋದು. ತರಕಾರಿ ಎಲ್ಲ ರೆಡಿಯಾಗಿದ್ದರೆ ಇದನ್ನು ಮಾಡೋದು ತುಂಬಾ ಸುಲಭ, ಬೇಗ ಮಾಡಿಬಿಡ್ಬೋದು. ಸಾಸು ಗಟ್ಟಿಯಾಗಿ ಚೆನ್ನಾಗಿ ತರಕಾರಿ ಜೊತೆ ಮಿಕ್ಸ್ ಆಗುತ್ತೆ. ಈ ಸಾಸ್ ತುಂಬಾ ಚೆನ್ನಾಗಿರುತ್ತೆ ತರಕಾರಿಗಳ ಜೊತೆ. ಬೇಕು ಅಂದರೆ ನೀವು ಇದಕ್ಕೆ ಮ್ಯಾರಿನೇಟೆಡ್ ಟೋಫು ಅಥವಾ ಗೋಡಂಬಿ ಕೂಡ ಹಾಕೋಬೋದು. ಟ್ರೈ ಮಾಡಿ, ಖಂಡಿತವಾಗ್ಲೂ ಇಷ್ಟ ಆಗುತ್ತೆ.